ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಮನೆಯಲ್ಲೇ ಕೇಕ್ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕಪ್ ಮೊಸರು ಹಾಗೂ ಅರ್ಧ ಕಪ್ ಸಕ್ಕರೆ ಮತ್ತು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ನಂತರ ವೆನಿಲಾ ಎಸೆನ್ಸ್ ಒಂದು ಸ್ಪೂನ್ ಅಷ್ಟು ಚೆನ್ನಾಗಿ ವಿಸ್ಕ್ ಮಾಡಿ ಸಕ್ಕರೆ ಸಂಪೂರ್ಣವಾಗಿ ಕರ್ಗೋವರೆಗೂ ವಿಸ್ಕ್ ಮಾಡ್ತಾ ಬನ್ನಿ ವಿಸ್ಕ್ ಮಾಡಿದ ನಂತರ ಈ ರೀತಿಯಾಗಿ ಲಿಕ್ವಿಡ್ ಆಗುತ್ತೆ ಸಕ್ಕರೆ ಸಂಪೂರ್ಣವಾಗಿ ಕರಗಿರುತ್ತೆ ನಂತರ ಇದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಳ್ಳಿ ಅದನ್ನು ಸಾಣಿಸಿ ಸಾಣಿಸೋದ್ರಿಂದ ಹಿಟ್ಟು ತರಿತರಿ ಆಗುತ್ತೆ ತರಿತರಿ ಆಗೋದ್ರಿಂದ ಕೇಕ್ ಕೂಡ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಹಿಟ್ಟು ಸಾಣಿಸಿದ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಹಾಲಿನ ಪೌಡ್ರನ್ನ ತಗೊಳ್ಳಿ ಅದನ್ನು ಕೂಡ ಜಡೆ ಮಾಡಿ ಅಂದರೆ ಸಾಣಿಸಿ ಇದಕ್ಕೆ ಬೇಕಿಂಗ್ ಸೋಡಾ ಅರ್ಧ ಸ್ಪೂನಷ್ಟು ಹಾಗೂ ಬೇಕಿಂಗ್ ಪೌಡ್ರು ಒಂದು ಸ್ಪೂನಷ್ಟು ಹಾಕೊಳ್ಳಿ ಇವಾಗ ಮತ್ತೆ ಸಾಣಿಸಿ ಇವಾಗ ಸಾಣಿಸಿದ ನಂತರ ಇದನ್ನು ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇದಕ್ಕೆ ಅರ್ಧ ಕಪ್ನಷ್ಟು ಹಾಲನ್ನು ತಗೊಳ್ಳಿ ಆ ಹಾಲಿನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಹಾಲಿನೊಂದಿಗೆ ಈ ಥರ ಸಾಫ್ಟಾಗಿ ಬರುತ್ತೆ ಫಾಸ್ಟಾಗಿ ಮಿಕ್ಸ್ ಮಾಡಬೇಡಿ ನಿಧಾನವಾಗಿ ಮಿಕ್ಸ್ ಮಾಡ್ತಿದ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಕೇಕ್ ಕೂಡ ಹಾಲಿನೊಂದಿಗೆ ಸಂಪೂರ್ಣವಾಗಿ ಮಿಕ್ಸ್ ಆಗೋವರೆಗೂ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡಿ ಇದಕ್ಕೆ ನೀವು ಎಗ್ ಹಾಕೋ ಅವಶ್ಯಕತೆ ಬೀಳಲ್ಲ ನಂತರ ಇದಕ್ಕೆ ಇನ್ನೂ ಕೂಡ ಬೇಡ ಬೇಕಿಂಗ್ ಪೌಡ್ರ್ ಮತ್ತು ಬೇಕಿಂಗ್ ಸೋಡಾನ ಯೂಸ್ ಮಾಡಿದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಕುಕ್ಕರ್ನ ಕಾಯೋಕ್ಕೆ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ನೀವು ಇದನ್ನು ವಾಪಸ್ಸು ಮಾಡಿ ಮಾಡಿಟ್ಕೊಂಡು ಮತ್ತೊಮ್ಗೆ ಬೇಕಾದರೆ ನೀವು ಕೇಕ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು ಅಡುಗೆಗೆ ಮಾತ್ರ ಯೂಸ್ ಮಾಡಬೇಡಿ ನಂತರ ಇದನ್ನು ಒಂದು ಪ್ಯಾನ್ಗೆ ಬಟರ್ ಪೇಪರನ್ನು ಹಾಕಿ ನಂತರ ಈ ಹಿಟ್ಟನ್ನು ಹಾಕೊಳ್ಳಿ ಬಬಲ್ಸನ್ನು ಹೋಗೋವರೆಗೂ ಸ್ವಲ್ಪ ತಟ್ಟಿ ನಂತರ ಕಾ ಪ್ರೀ ಹೀಟ್ ಆದಮೇಲೆ ಒಂದು ಐದರಿಂದ ಆರು ನಿಮಿಷ ಪ್ರೀ ಹೀಟ್ ಆಗೋವರೆಗೂ ಇಟ್ಟು ಕುಕ್ಕರ್ನ ನಂತರ ಮೇಲ್ಗಡೆ ಆ ಪಾತ್ರೆ ನೀಡಿ ಕೇಕಿನ ಪಾತ್ರೆ ಮತ್ತು ಗ್ಯಾಸ್ಕೆಟ್ ಕೇಟ್ ರಬ್ಬರ್ನ ತೆಗೆದ್ಬಿಟ್ಟು ಕುಕ್ಕರ್ ಮೇಲನ್ನ ಕ್ಯಾಪನ್ನು ಹಾಕಿ ಮೇಲ್ಗಡೆ ವಿಸಲ್ ಬೇಡ ಇವಾಗ ಅರ್ಧ ಗಂಟೆಗೆ ಲೋ ಫ್ಲೇಮಲ್ಲಿ ಅಂದರೆ ಕಡಿಮೆ ಊರಿಯಲ್ಲೇ ಇಟ್ಬಿಟ್ಟು ಅರ್ಧ ಗಂಟೆ ಬಿಟ್ಟರೆ ಸಾಕು ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಹಾಗೂ ಚೆನ್ನಾಗಿ ಬೆಂದ್ಕೊಂಡಿದೆ ಮನೆಯಲ್ಲಿ ಓವನ್ ಇಲ್ಲದೇನೆ ಕುಕ್ಕರ್ನಲ್ಲೇ ಕೇಕ್ ಮಾಡಿ ಟೇಸ್ಟ್ ಸವಿರಿ ಥ್ಯಾಂಕ್ ಯು ಫ್ರೆಂಡ್ಸ್